ಪಬ್ಲಿಕ್ ವಾಯ್ಸ್ಗೆ ಸ್ವಾಗತ. ನಾನು ಪ್ರಕೃತಿ. ಬೆಳಗಾವಿ ಅಧಿವೇಶನದಲ್ಲಿ ಮತಾಂತರ ವಿಧೇಯಕ ಮಂಡನೆ ವಿಚಾರಕ್ಕಾಗಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸ್ವಪಕ್ಷಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಮಾನತೆ ಬಗ್ಗೆ ಬಸವಣ್ಣ ಮಾನವ ಧರ್ಮ ಸ್ಥಾಪನೆ ಮಾಡಿದ್ರು. ಜಾತಿ ಧರ್ಮ ಭೇದವಿಲ್ಲದೆ ಸಮಾನತೆ ಬಗ್ಗೆ ಹೇಳಿದರು. ಭಾರತ ಬಹುತ್ವವುಳ್ಳ ದೇಶ. ಅಂಬೇಡ್ಕರ್ ಅವರು ಸಂವಿಧಾನವನ್ನ ನೀಡಿ ತಮ್ಮ ಇಷ್ಟ ಬಂದ ಧರ್ಮ ದೇವರನ್ನ ಪೂಜೆ ಮಾಡಲು ಸಂವಿಧಾನದಲ್ಲಿ ಅವಕಾಶ ನೀಡಲಾಗಿದೆ. ಆದರೆ ಈ ಮತಾಂತರ ನಿಷೇಧ ಕಾಯ್ದೆ ಧಾರ್ಮಿಕ ದಿಗ್ಬಂಧನ ಉಂಟು ಮಾಡಲಿದ್ದು, ಇದು ಜಾಗತಿಕ ಮಟ್ಟದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಮತ್ತು ಕಾಂಗ್ರೆಸ್ನವರು ಕೂಡ ನಾಟಕ ಬಿಟ್ಟು ಸರಿಯಾದ ರೀತಿಯಲ್ಲಿ ವಿರೋಧ ಮಾಡಬೇಕು, ವಿರೋಧ ಮಾಡಬೇಕು. ಆಡಳಿತ ಪಕ್ಷದವರು ಕೂಡ ಜನರಿಗೆ ಸರಿಯಾದ ರೀತಿ ಉತ್ತರ ಕೊಡಬೇಕು. ನಾಟ್ ಟು ದ ಹೌಸ್, ನಾಟ್ ಟು ದ ಜಸ್ಟ್ ಹೌಸ್, ಟು ದ ಪೀಪಲ್ ಆಫ್ ಕರ್ನಾಟಕ. ಯು ಮಸ್ಟ್ ರೆಸ್ಪಾಂಡ್ ಟು ದ ಪೀಪಲ್ ಆಫ್ ಕರ್ನಾಟಕ, ಐದರ್ ದ ರೂಲಿಂಗ್ ಪಾರ್ಟಿ ಆ್ಯಂಡ್ ದ ಅಪೋಸಿಷನ್ ಪಾರ್ಟಿ. ಸರ್, ನನಗೆ ಶಿವಕುಮಾರ್ ಸಾಹೇಬ್, ಬೆಳಗಾವಿಯಲ್ಲಿ ಇಷ್ಟೆಲ್ಲ ದಾಂಧಲೆಗಳಾದರೂ ಕೂಡ ಕರ್ನಾಟಕದ ಬಾವುಟವನ್ನು ಸುಟ್ಟರೂ ಕೂಡ ಬಸವೇಶ್ವರರು ಮತ್ತು ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ವಿರೂಪ ಮಾಡಿದಾಗಲೂ ಕೂಡ ಬೆಳಗಾವಿ ಜಿಲ್ಲೆಯ ಯಾವುದೇ ಪಕ್ಷದ ರಾಜಕೀಯ ಮುಖಂಡರುಗಳು ಯಾರೂ ಮಾತಾಡ್ತಾ ಇಲ್ಲ. ಯಾಕೆ? ಹಾಗೆ ನಿಮಗೆ ಮರಾಠಿಗರ ಓಟೇ ಜಾಸ್ತಿ ಆಗೋಯ್ತಾ? ಹಾಗಾದರೆ ಕನ್ನಡಿಗರ ಓಟಿಂಗ್ ನೀವು ಗೆದ್ದಿಲ್ವಾ? ಯಾರಾದರೂ ಮಾತಾಡ್ತಾ ಇದ್ದಾರಾ? ದಿಸ್ ಮೈ ಅಬ್ಸರ್ವೇಷನ್. ಯಾರೂ ಮಾತಾಡ್ತಾ ಇಲ್ಲ ಇಷ್ಟೆಲ್ಲ ಆದರೂ ಕೂಡ. ಏನಪ್ಪ ಅಂದರೆ ಬೊಮ್ಮಾಯಿಯವರು 27 ಜನರನ್ನ ಸ್ಟಾರ್ಟಿಂಗಲ್ಲಿ ಹಿಡಿದು ಒಳಗೆ ಹಾಕ್ತಿದ್ದಾರೆ. ಅವರೇನೋ ಗಡೀಪಾರೋ ಮತ್ತೊಂದೇನೋ ಮಾಡ್ತಾರೆ. ಮತ್ತು MES ಬ್ಯಾನ್ ಮಾಡಬೇಕು ಅಂತಕ್ಕಂಥ ಕನ್ನಡಿಗರು ಏನು ಹೋರಾಟ ಮಾಡಿ, ಎಸ್ ಇಟ್ ಮಸ್ಟ್ ಬಿ ಬ್ಯಾನ್ಡ್, MES ಬ್ಯಾನ್ ಮಾಡಬೇಕು. ಭಾಳ ತೀರಾ ಅಲ್ಲ, ಈ ಕನ್ನಡದ ಅನ್ನ ಉಂಡು ಇಲ್ಲಿ ಕನ್ನಡ ನೀರು ತಿನ್ನು ಕುಡಿದು ಕನ್ನಡಿಗರಿಗೆ ಕನ್ನಡದ ಬಾವುಟ ಸುಡ್ತಾರೆ ಅಂತಂತವ್ರು ಇಲ್ಲಿ. ಇದನ್ನು ಯಾರೂ ಸಹಿಸಲ್ಲ, ಇದು ಯಾರೂ ಸಹಿಸಲ್ಲ. ಪಾಪ ನೋಡಿ, ನಮ್ಮ ಕನ್ನಡ ಪರ ಚಳುವಳಿಗಾರರು ಅಲ್ಲಿ ತನಕ ಹೋಗಿದ್ದಾರೆ, ಹೋಗಿ ದೊಡ್ಡ ದಾನ್ ಇದು ಚಳುವಳಿ ಪ್ರಾರಂಭ ಮಾಡಿದ್ದಾರೆ. ಇವತ್ತಿನ ವಟಾಳ್ ನಾಗರಾಜ್ ಇರ್ಬೋದು, ಪಾಪ 60ರ ದಶಕದಿಂದ ವಟಾಳ್ ನಾಗರಾಜ್ ಇವರೆಲ್ಲ ಈ ಕನ್ನಡ ಪರ ಕಿಚ್ಚನ್ ಹಚ್ಚಿದಂಥವ್ರು. ಮತಾಂತರ ನಿಷೇಧ ಕಾಯ್ದೆ ವಿಚಾರದಲ್ಲಿ ಕಾಂಗ್ರೆಸ್ನವರು ಇಬ್ಬಂದಿಯ ನಾಟಕವಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ನ ಸದಸ್ಯ ಎಚ್ ವಿಶ್ವನಾಥ್ ವ್ಯಂಗ್ಯವಾಡಿದ್ದಾರೆ. ಸದನದಲ್ಲಿ ಮಸೂದೆ ಮಂಡನೆಯಾಗುವ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಉದ್ದೇಶಪೂರ್ವಕವಾಗಿ ಗೈರಾಗಿದ್ದು, ನಾವು ಹೊರಗೆ ಇದ್ದಾಗ ಮಂಡನೆ ಮಾಡಿದ್ರು, ಕಳ್ಳತನದಿಂದ ಮಸೂದೆ ಮಂಡಿಸಿದ್ದಾರೆ ಎಂದು ಬೊಬ್ಬೆ ಹೊಡೆಯುತ್ತಾರೆ. ನೀವು ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯ ಕಾಪಾಡುತ್ತಿದ್ದೀರಾ? ದಲಿತರು ಮತಾಂತರ ಆಗಲೇಬಾರದು, ಧಾರ್ಮಿಕ ದಿಗ್ಬಂಧ ಹೇರಲಾಗುತ್ತಿದೆ, ನೀವು ನಿಜವಾಗಲೂ ದಲಿತರ ಪರವೇ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದರು. ಆಫ್ ಆಗ್ತಿದ್ದಂಗೆ ಶುರು ಆಗುತ್ತೆ ಬಿಸ್ನೆಸ್. ಆದರೆ ನೀವು ಹರಟೆ ಹೊಡಿತಾ ಕೂತ್ಕೊಂಡ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ಒಳಗೆ ಹೋದರೆ ಮಂಡನೆ ಆಗಿತ್ತು ಅಷ್ಟೊತ್ತಿಗೆ. ಅಲ್ಲಿಗೆ ನಿಮ್ಮ ಸೀರಿಯಸ್ನೆಸ್ ಎಷ್ಟಿದೆ ಕಾಂಗ್ರೆಸ್ನವ್ರದ್ದು? ಅಲ್ಲಿ ಹೋಗಿ ವೀರಾವೇಶದಿಂದ ಕಾಂಗ್ರೆಸ್ ಅಧ್ಯಕ್ಷರು ಆ ಕರಡು ಮಸೂದೆಯನ್ನು ಹರಿದಾಕ್ಬಿಡ್ತಾರೆ ವೀರಾವೇಶ. ಸಿದ್ದರಾಮಯ್ಯನವರು ಕಳ್ಳತನದಿಂದ ತಂದಿದ್ದೀರಾ? ಯಾರಿನ ಯಾಕ್ರಿ ನಾಟಕ ಇದು? ಯಾಕೆ ನಾಟಕ ಆಡ್ತಾ ಇದ್ದೀರಾ? ನಾನು ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ, ಶಿವಕುಮಾರ್, ನಿಮ್ಮ ವೋಟ್ ಬ್ಯಾಂಕ್ ಯಾರು? ದಲಿತರು, ಮುಸ್ಲಿಮರು. ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಾಪಾಡಲಿಕ್ಕೆ ಆಗ್ತಾ ಇದೆಯೇನ್ರಿ ನೀವು ಇವತ್ತು? ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಾಪಾಡಲಿಕ್ಕೆ ಆಗ್ತಾ ಇದೆಯಾ ನೀವು? ಹ್ಞೂ, ಆಗ್ತಾ ಇಲ್ಲ. ನಿಮ್ಮ ಕೈಲಿ ಸುಮ್ಮನೆ ಕೂಗಾಡ್ತಾ ಇದ್ದೀರಿ ಅಷ್ಟೇ, ಸುಮ್ಮನೆ ಕೂಗಾಡ್ತಾ ಇದ್ದೀರಿ. ಏನ್ರಿ, ನಾವು ಬರೋಕ್ಕೆ ಮುನ್ನೆನೇ ಇಟ್ಬಿಟ್ಟಿದ್ದೀರಾ ನೀವು? ಒಂಥರ ತೋಳ ಕುರಿಮರಿ ಕತೆ ಹೇಳ್ತಾರಲ್ಲ ಕೂಡ್ಕು. ಹಾಗಾಗಿ ಇವು ಥರ, ಅದರಲ್ಲೂ ದಲಿತರು, ದಲಿತರು ಸೇರಲೇಬಾರ್ದು, ಮತಾಂತರ ಆಗಲೇಬಾರ್ದು ಕ್ರಿಶ್ಚಿಯಾನಿಟಿಗೋ ಮತ್ತೊಂದಕ್ಕೋ, ಅಂದರೆ ಒಂಥರ ದಿಗ್ಬಂಧನ. ಹಾಗಾದ್ರೆ ಇವರಿಗೆಲ್ಲ ಧಾರ್ಮಿಕ ದಿಗ್ಬಂಧನ ಆಗ್ತಾ ಇರೋದ್ರೆ ನೀವು
ಹೋಲಿ ದಲಿತರನ್ನ ಯಾವ ರೀತಿ ನಡೆಸ್ಕೊತಾ ಇದ್ದೀವಿ ನಾವು ಯಾವ ರೀತಿ ನಡೆಸ್ಕೊತಾ ಇದ್ದೀವಿ ಸೋ ಇದೆಲ್ಲ ಈ ದೇಶದಲ್ಲಿ ಆಗ್ತಾ ಇರತಕ್ಕಂತದ್ದು ಇನ್ನು ಬಸವಣ್ಣನ ತತ್ವವನ್ನ ಅಳವಡಿಸಿಕೊಂಡಿರುವ ಮಠಾಧೀಶರು ಯಾರು ಸಹ ಈ ಕಾಯ್ದೆ ವಿಚಾರವಾಗಿ ಮಾತನಾಡುತ್ತಿಲ್ಲ ಇದು ವಿಪರ್ಯಾಸದ ಸಂಗತಿ ಬಹುಶಃ ಸರ್ಕಾರದ ಅನುದಾನದ ಅನುಗ್ರಹ ಮಠಾಧೀಶರ ಬಾಯಿ ಮುಚ್ಚಿಸುತ್ತೆಯೇ ಎಂದು ಪ್ರಶ್ನಿಸಿದರು ಅಲ್ಲದೆ ಪ್ರಗತಿಪರರು ಮತ್ತು ಸಾಹಿತಿಗಳ ವಿರುದ್ಧವೂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಸಾಹಿತಿಗಳು ನೀವು ಕೇವಲ ರಾಜ್ಯೋತ್ಸವ ಪ್ರಶಸ್ತಿಗಷ್ಟೇ ಸೀಮಿತವಾಗಿದ್ದೀರಿ ಎಂದು ಕಿಡಿಕಾರಿದರು ಮತ್ತು ಈ ಮಸೂದೆ ಕುರಿತು ಶಾಸಕಾಂಗ ಸಮಿತಿಯಿಂದ ಚರ್ಚೆ ನಡೆಯಲಿ ಆನಂತರ ಮಸೂದೆ ಅಂಗೀಕಾರವಾಗಲಿ ಎಂದು ಆಗ್ರಹಪಡಿಸಿದರು ಕೇಳು ಅಗತ್ಯ ಇದೆ ಬಸವೇಶ್ವರ ಧರ್ಮದ ಅಡಿಪಾಯದ ಆಧಾರದ ಮೇಲೆ ತಾನೆ ಮಠಮಾನ್ಯಗಳು ಇರೋದು ಯಾಕೆಲ್ಲ ಮಠಾಧಿಪತಿಗಳು ಸುಮ್ಮನೆ ಇದ್ದಾರೆ ಬಾಯಿ ಮುಚ್ಚಿಕೊಂಡು ವೀರಶೈವ ಲಿಂಗಾಯತ ಧರ್ಮ ಯಾವ ಆಧಾರದ ಮೇಲೆ ಮತಾಂತರದ ಮೇಲೆ ತಾನೆ ಆಗಿರುವಂತಹದ್ದು ಎಲ್ಲ ಸಣ್ಣ ಪುಟ್ಟ ಕೋಮುಗಳನ್ನು ಮತಾಂತರ ಮಾಡಿಯೇ ತಾನೆ ಆಗಿರುವಂತಹದ್ದು ಅದನ್ನು ಬೇರೆ ಏನಲ್ವಲ್ಲದು ಯಾರು ಇವರು ಕಕ್ಕಯ್ಯ ಅಂಬಿಗರ ಚೌಡಯ್ಯ ನನ್ನಯ್ಯ ಕಕ್ಕಯ್ಯ ಅಂತಾರೆ ಬಸವೇಶ್ವರ ಬಸವೇಶ್ವರ ಯಾರು ಬ್ರಾಹ್ಮಣರು ವೈದಿಕ ಧರ್ಮದ ವಿರುದ್ಧ ಸೆಟ ನಿಂತವರವರು ವಿಸ್ತೃತವಾದಂಥ ಚರ್ಚೆಗಳು ಕನ್ಸಲ್ಟೇಷನ್ಸ್ಗಳು ಆದಮೇಲೆ ನೀವು ತೊಗೊಂಬನಿ ಯಾರು ಬೇಡ ಯಾಕೆ ಇಷ್ಟು ಅವಸರ ಏನು ಇದರಿಂದ ಈ ತರೋದ್ರಿಂದ ಏನು ಈ ರಾಜ್ಯ ಡೆವಲಪ್ ಆಗಿಬಿಡುತ್ತಾ ತರೋದ್ರಿಂದ ರಾಜ್ಯ ಏನು ಡೆವಲಪ್ ಆಗಿಬಿಡುತ್ತಾ ಅಂತ ಅವಸರ ಯಾಕಿದ್ದು ಮೇಕೆದಾಟು ಯೋಜನೆಗೆ ಒತ್ತಾಯಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಮೇಕೆದಾಟು ಯೋಜನೆಗೆ ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ವೇದಿಕೆ ಅಧ್ಯಕ್ಷ ರಮೇಶ್ ಗೌಡ ಎರಡು ಕಡೆ ಒಂದೇ ಬಿಜೆಪಿ ಸರ್ಕಾರ ಇತ್ತು ಈಗ ಮೇಕೆದಾಟು ಯೋಜನೆ ಕೈಗೆತ್ತಿಕೊಳ್ಳಲು ಸೂಕ್ತ ಸಮಯ ಈ ವೇಳೆ ಮಾತನಾಡಿದ ವೇದಿಕೆ ಅಧ್ಯಕ್ಷ ರಮೇಶ್ ಗೌಡ ಎರಡು ಕಡೆ ಒಂದೇ ಬಿಜೆಪಿ ಸರ್ಕಾರ ಇದ್ದು ಈಗ ಮೇಕೆದಾಟು ಯೋಜನೆ ಕೈಗೆತ್ತಿಕೊಳ್ಳಲು ಸೂಕ್ತ ಸಮಯ ಈ ಯೋಜನೆಯಿಂದ ಸುಮಾರು 6 ಜಿಲ್ಲೆಗಳಿಗೆ ನೆರವಾಗಲಿದೆ ಎಂದರು ತಮಿಳುನಾಡಿಗೆ ಬರಬೇಕಾದಂಥ 192 ನೀರು ಟಿಎಂಸಿ ನೀರನ್ನು ಬಿಟ್ಟು ಉಳಿಕೆ ನೀರನ್ನು ಬಳಸ್ಕೊಳ್ಳುವ ಹಕ್ಕು ಕರ್ನಾಟಕಕ್ಕಿದೆ ಕೆಆರ್ಎಸ್ ಕಬಿನಿ ಹಾರಂಗಿಯಿಂದ ಹರಿದು ಹೋದಂಥ ನೀರು ಮೇಕೆದಾಟು ಬಳಿ ಒಂದು 65 ಟಿಎಂಸಿ ಸಂಗ್ರಹಣದ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇವ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಆ ನೀರಿನಿಂದ 6 ಜಿಲ್ಲೆಗೆ ಕುಡಿಯುವ ನೀರು ಒದಗ್ತದೆ ಜೊತೆಗೆ ಜಲವಿದ್ಯುತ್ ಯೋಜನೆ ಕೂಡ ಆಗ್ತದೆ ಇವತ್ತು ಎರಡೂ ಸರ್ಕಾರಗಳು ಬಿಜೆಪಿ ಪಕ್ಷ ಸರ್ಕಾರ ಆಗಿರೋದ್ರಿಂದ ಎರಡೂ ಸರ್ಕಾರಗಳನ್ನ ಮನವೊಲಿಸಿ ಈ ಯೋಜನೆ ಮಾಡಬೇಕು ತಮಿಳುನಾಡು ಜೊತೆಗೆ ಮಾತುಕತೆ ಮಾಡಬೇಕು ಅಂತೇಳಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಹೆಚ್ಚಿಕೋಟೆ ತಾಲೂಕಿನ ಅಂತರ್ಸಂತೆ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಮಾಹಿತಿ ಕಣಜ ಯೋಜನೆಯ ಕುರಿತು ಅರಿವು ಮೂಡಿಸುವ ವಿಶೇಷ ಗ್ರಾಮಸಭೆಯನ್ನು ನಡೆಸಲಾಯಿತು ಈ ಕುರಿತು ಪಿಡಿಒ ಆರ್ ಕೆ ಚಿದಾನಂದ ಸ್ವಾಮಿ ರವರು ಮಾತನಾಡಿ ಈ ಹಿಂದೆ ಮಾಹಿತಿಗಾಗಿ ಸಾರ್ವಜನಿಕರು ಇಲಾಖೆಗಳಿಂದ ಇಲಾಖೆಗಳಿಗೆ ಅಲೆದಾಡುವ ಅನಿವಾರ್ಯತೆ ಎದುರಾಗಿತ್ತು ಆದರೆ ಇದೀಗ ರಾಜ್ಯ ಸರ್ಕಾರ ಮಾಹಿತಿ ಕಣಜ ತಂತ್ರಾಂಶದ ಮೂಲಕ ಕುಳಿತಲ್ಲಿಯೇ ಎಲ್ಲ ಇಲಾಖೆಯ ಮಾಹಿತಿಗಳನ್ನು ಪಡೆದುಕೊಳ್ಳುವ ಅವಕಾಶವನ್ನು ಕಲ್ಪಿಸಿದೆ ಈ ಒಂದು ತಂತ್ರಾಂಶದ ಮೂಲಕ ನಾವು ಆರ್ಟಿಸಿ ನೈಸರ್ಗಿಕ ವಿಕೋಪದ ಬೆಳೆ ಹಾನಿ ಪರಿಹಾರ ಸೇರಿದಂತೆ ಸುಮಾರು 50 ಇಲಾಖೆಯ 150ಕ್ಕೂ ಹೆಚ್ಚಿನ ಯೋಜನೆಗಳ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಮಾಹಿತಿ ಕಣಜ ತಂತ್ರಾಂಶದ ಬಗ್ಗೆ ವಿಡಿಯೋ ಬಿತ್ತರಿಸುವ ಮೂಲಕ ಅದರ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮಾಹಿತಿಯನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಲೀಂ ಪಾಷಾ ಉಪಾಧ್ಯಕ್ಷೆ ರತ್ನಮ್ಮ ಸದಸ್ಯರಾದ ಸುಬ್ರಹ್ಮಣ್ಯ ಶಿವಲಿಂಗ ನಾಯಕ ಹಾಗೂ ಮುಂತಾದವರು ಹಾಜರಿದ್ದರು ಬೆಳಗಾವಿಯಲ್ಲಿ ಕನ್ನಡ ಧ್ವಜ ಸುಟ್ಟು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಧ್ವಂಸ ಮಾಡಿರುವ ಘಟನೆಯನ್ನು ಖಂಡಿಸಿ ಮೈಸೂರಿನಲ್ಲಿ ನಾಳೆ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಪ್ರದೇಶ ಕುರುಬರ ಸಂಘದ ರಾಜ್ಯಾಧ್ಯಕ್ಷ ಸುಬ್ರಹ್ಮಣ್ ತಿಳಿಸಿದ್ದಾರೆ ಈ ಕುರಿತು ಟಿ ನರಸೀಪುರ ಪಟ್ಟಣದ ಮರಿಗೌಡ ಸ್ಮಾರಕ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆಯ ಪುಂಡಾಟಿಕೆ ಮಿತಿ ಮೀರುತ್ತಿದೆ ಕನ್ನಡ ಧ್ವಜ ಸುಟ್ಟು ರಾಯಣ್ಣನ ಪ್ರತಿಮೆಯನ್ನ ಧ್ವಂಸ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದ್ದಾರೆ ಆದರೂ ಕೂಡ ಸರ್ಕಾರ ಮೌನ ವಹಿಸಿರುವುದು ವಿಷಾದನೀಯ ಎಂದರು
ಎಂಇಎಸ್ ಸಂಘಟನೆ ಬ್ಯಾನ್ ಮಾಡುವಂತೆ ಒತ್ತಾಯಿಸಿ ಮತ್ತು ಕೃತ್ಯದಲ್ಲಿ ಭಾಗಿಯಾಗಿರುವವರನ್ನ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಪ್ರದೇಶ ಕುರುಬರ ಸಂಘ ಹಾಗೂ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ಪೂರ್ವಭಾವಿ ಸಭೆಯನ್ನ ನಡೆಸಲಾಗುತ್ತಿದೆ ಎಂದರು. ಈ ಸಂದರ್ಭ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ನಂಜುಂಡಸ್ವಾಮಿ, ಭಾಗ್ಯಮ್ಮ, ರಮೇಶ್, ಕನ್ನಡ ಪುಟ್ಟಸ್ವಾಮಿ ಸೇರಿದಂತೆ ಅನೇಕರು ಹಾಜರಿದ್ದರು. ಮೈಸೂರಿನ ಎಲ್ಲಾ ತಾಲೂಕುಗಳಿಗೂ ಭೇಟಿ ಮಾಡಿದ್ದೀವಿ. ಎಲ್ಲಾ ಜನಗಳಿಗೂ ಇದ್ರ ಬಗ್ಗೆ ಮನವರಿಕೆ ಮಾಡಿದ್ದೇನೆ. ಏನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಕಿಡಿಗೇಡಿಗಳಿಂದ, ಇದನ್ನು ಸರಿಪಡಿಸಬೇಕು. ಎಲ್ಲರೂ ಬನ್ನಿ, ಒಗ್ಗೂಡಿ ಇದನ್ನೊಂದು ಚಳುವಳಿ ರೀತಿ ಮಾಡಿದ್ದೇನೆ. ನಾವು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋಣ ಅಂತೇಳಿ ಎಲ್ಲರಿಗೂ ಮನವರಿಕೆ ಮಾಡಿಕೊಂಡಿದ್ದೀವಿ. ಎಲ್ಲರೂ ನಾ ತಿಳಿದಿರಂಗೆ ಈಗ ನಾನು ನೋಡಿದಂಗೆ ಈಗಲೂ ಈಗ ನಮ್ಮ ಅಧ್ಯಕ್ಷರು ಇಲ್ಲೂ ಹೇಳಿದ್ರು ಹೆಚ್ಚಿನ ಜನಸಂಖ್ಯೆ ಬರ್ತೀನಿ ಅಂತ. ಎಲ್ಲ ತಾಲೂಕಿಂದ ಹೆಚ್ಚಿನ ಜನಸಂಖ್ಯೆ ಬರ್ತೀನಿ ಅಂತಂದರೆ ಅದೇ ರೀತಿ ನಿಮ್ಮ ವಾಹಿನಿ ಮುಖಾಂತರ ಹೆಚ್ಚಿನ ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಕೊಡ್ಬೇಕು ಅಂತ ನನ್ನ ಮನವಿ.